ಅರಮನೆ ಇದೆ, ಅದನ್ನೇನೋ ಏನು ಮಾಡೋಕ್ಕಾಗಲ್ಲ. ಅರಮನೆ ಇದೆ, ಅರಮನೆ ಒಳಗೆ ಜನ ಇದ್ದಾರೆ. ಶ್ರೀಕಂಠ ದತ್ತ ಇದ್ದಾರೆ ಉತ್ತರಾಧಿಕಾರಿ ಅರಮನೆಗೆ, ಯದುವಂಶದ ಉತ್ತರಾಧಿಕಾರಿ. ಇಲ್ಲಿ ಪ್ರತಿಮೆ ಇಡಬೇಕು ಅಂದಾಗ ಸಾಮಾಜಿಕ ಕೊಡುಗೆ ಏನು ಸುತ್ತೂರು ಸ್ವಾಮಿಗಳದು ಮತ್ತು ಶ್ರೀಕಂಠ ದತ್ತ ಅದು ಅಂತ ಯೋಚನೆ ಮಾಡಬೇಕಾಗುತ್ತೆ. ಶ್ರೀಕಂಠ ದತ್ತ ಜಯಚಾಮರಾಜ ಒಡೆಯರ ಮಗ, ಎರಡು ಸಲನೋ ಮೂರು ಸಲನೋ ಎಂ ಪಿ ಆಗಿದ್ದರು. ಎಂ ಪಿ ಆದಾಗ ಜನ ಸಿಕ್ಕಾಪಟ್ಟೆ ಓಟ್ ಕೊಟ್ಟರು. ಮಹಾರಾಜ, ಮಹಾರಾಜನ ಮಗ, ಮಹಾರಾಜ ಅನ್ನೋ ಗೌರವದಿಂದ. ಆ ಸೆಂಟಿಮೆಂಟ್ ಹೋಗಲ್ಲ ಮೈಸೂರು ಸಿಟಿಯಲ್ಲಿ ಮಾತ್ರ. ನೀವು ಬೆಂಗಳೂರಿಗೆ ಹೋದರೆ ಆ ಸೆಂಟಿಮೆಂಟ್ ಇಲ್ಲ, ಯಾಕೆ ಮಹಾರಾಜನ ಕಣ್ಣಾರೆ ನೋಡಿದ್ರು ಎಲ್ಲರೂ, ದಿನ ನೋಡೋರು. ಶ್ರೀಕಂಠ ದತ್ತ ಎರಡು ಸಲ ಎಂ ಪಿ ಎಲೆಕ್ಷನ್ ಸೋತರು, ಬಿ ಜೆ ಪಿಯಿಂದ ನಿಂತರು. ಒಂದು ಸಲ ಕಾಂಗ್ರೆಸಿಂದ ಎಂ ಪಿ ಆಗಿದ್ದರು, ಬಿಟ್ಟು ಬಿ ಜೆ ಪಿಯಿಂದ ನಿಂತರು. ಚಂದ್ರಪ್ರಭಾ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿ ಸೋಲ್ಸಿದ್ರು, ಮತ್ತೆ ಕಾಂಗ್ರೆಸ್ಗೆ ಬಂದರು. ವಿಜಯ್ ಶಂಕರ್ ಬಿ ಜೆ ಪಿಯಿಂದ ನಿಂತು ಇವ್ರನ್ನ ಸೋಲ್ಸಿದ್ರು, ಮೂರನೇ ಪ್ಲೇಸಿಗೆ ಬಂದರು. ಮತ್ತೆಗೆ ಸೋಲ್ಸೋರು ಜನ, ಮಹಾರಾಜ ಅನ್ನೋ ಭಾವನೆ ಇದೆ. ಆದರೆ ಸಾಮಾಜಿಕ ಕೊಡುಗೆ, ಜನಸಂಪರ್ಕ ಏನೂ ಇಲ್ಲ, ಸೋಲ್ಸಿದ್ರು. ಇದು ನಾನು ಅವ್ರು ಸೋತರು ಅನ್ನೋದು ಹೈಲೈಟ್ ಮಾಡೋಕ್ಕಲ್ಲ ಹೇಳ್ತಿರೋದು, ಸಮಾಜಕ್ಕೆ ವೈಯಕ್ತಿಕವಾಗಿ ಅವರ ಕೊಡುಗೆ ಏನಿದೆ, ಸುತ್ತೂರು ಸ್ವಾಮಿಗಳ ಕೊಡುಗೆ ಏನಿದೆ. ಈ ಎರಡನ್ನೂ ಅಕ್ಕಪಕ್ಕ ಇಟ್ಟು ನಾವು ನೋಡಬೇಕು. ಆಯಿತು, ಪ್ಯಾಲೇಸ್ ಆಫೀಸ್ ಅನೆಕ್ಸ್ನ ಇವರು ವಿದ್ಯಾಪೀಠಕ್ಕೆ ಇವರು ತಗೊಂಡ್ರು. ಶಿಕ್ಷಣ ಸಂಸ್ಥೆಗಳು ಸಿಕ್ಕಾಪಟ್ಟೆ ಬೆಳೀತು. ಆಮೇಲೆ ಅವ್ರು ತೀರೋಗ್ತಾರೆ, ಅವ್ರು ಬಂದ ಈಗಿರೋರು ಬೆಳೆಸಿದ್ರು. ಆಸ್ಪತ್ರೆಗಳು ಬಂದವು. ಆ ಗನ್ನೌ ಸರ್ಕಲ್ಗೆ ವಿದ್ಯಾಪೀಠ ಅಲ್ಲೇ ಇದ್ದದ್ರಿಂದಾಗಿ ಶಿವರಾತ್ರಿ ರಾಜೇಂದ್ರ ವೃತ್ತ ಅಂತ ಹೆಸರು ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯನವರು ಮೊದಲನೇ ಸಲ ಮುಖ್ಯಮಂತ್ರಿ ಆಗಿದ್ದಾಗ ಹೊಸ ಹೆಸರನ್ನ ನಾಮಕರಣ ಮಾಡ್ತಾರೆ. ಶ್ರೀಕಂಠ ದತ್ತನೂ ಅದರಲ್ಲಿ ಭಾಗವಹಿಸಿದರು. ಆ ಸ್ಟೇಜ್ ಮುಗಿದ ಅಂದರೆ ಶಿವರಾತ್ರಿ ರಾಜೇಂದ್ರ ವೃತ್ತ ಅಂತ ಹೆಸರಿಡೋದಕ್ಕೆ ಅಂದಿನ ಯದುವಂಶದ ಉತ್ತರಾಧಿಕಾರಿ ಶ್ರೀಕಂಠ ದತ್ತರ ಭಿನ್ನಾಭಿಪ್ರಾಯ ವಿರೋಧ ಇರಲಿಲ್ಲ. ಈಗ ಸ್ಟ್ಯಾಚ್ಯು ಹಾಕೋದ್ರ ಬಗ್ಗೆ, ಈ ಕಾಲಘಟ್ಟದಲ್ಲಿ ಯಾವುದೋ ವೀರಶೈವ ಸಂಸ್ಥೆಗೆ ಸ್ವಾಮೀಜಿ ಪ್ರತಿಮೆಯಲ್ಲಿ ಹಾಕಬೇಕು ಅಂತ ಅನಿಸಿದೆ. ಅದೇ ವೃತ್ತದಲ್ಲಿ ಎರಡು ಸಣ್ಣ ಪಾರ್ಕ್ಗಳಲ್ಲಿ, ಒಂದರಲ್ಲಿ ಕುವೆಂಪು ಮತ್ತು ಇನ್ನೊಂದರಲ್ಲಿ ಬಸವಣ್ಣವರ ಪ್ರತಿಮೆಗಳನ್ನ ನಿಲ್ಲಿಸಿದ್ದಾರೆ. ಮುನ್ಸಿಪಾಲ್ಟಿಗೆ ಪತ್ರ ಬರೀತಾರೆ, ಅಲ್ಲಿ ಸುತ್ತೂರು ಸ್ವಾಮೀಜಿ ದೊಡ್ಡವ್ರದ್ದು ಶಿವರಾತ್ರಿ ರಾಜೇಂದ್ರ ಸ್ವಾಮಿಯ ಪ್ರತಿಮೆ ಹಾಕಬೇಕು, ಅನುಮತಿ ಕೊಡಿ. ಅದು ಕಾನೂನು ಬತ್ತ. ಅವರು ಅಬ್ಜೆಕ್ಷನ್ಸ್ ಕಾಲ್ ಮಾಡ್ತಾರೆ. ಅರಸು ಸಂಘದವರು, ಮೈಸೂರಿನವರಲ್ಲ ಬೆಂಗಳೂರು ಅರಸು ಸಂಘದವರು, ಶ್ರೀಕಂಠ ದತ್ತ ಅವರ ಸ್ಟ್ಯಾಚ್ಯೂಲ್ಲಿ ಹಾಕಬೇಕು ಅಂತ ಅರಮನೆಯವರ ಬೆಂಬಲದೊಂದಿಗೆ ಅಬ್ಜೆಕ್ಷನ್ ಹಾಕ್ತಾರೆ. ಕಾರ್ಪೊರೇಷನ್ನು ಡಿ ಸಿ ಅಧಿಕಾರಿಗಳು ಅದನ್ನು ತಿರಸ್ಕಾರ ಮಾಡ್ತಾರೆ, ಸುತ್ತೂರು ಸ್ವಾಮೀಜಿ ಹಾಕೋದಕ್ಕೆ ಅನುಮತಿ ಕೊಡ್ತಾರೆ. ಆವಾಗ ಬೆಂಗಳೂರು ಅರಸು ಮಂಡಳಿ ಯಾವುದು ಸಂಗಯ್ಯ ಅವರು ಹೈಕೋರ್ಟ್ಗೆ ಕೇಸ್ ಹಾಕ್ತಾರೆ. ಯದುವಂಶದ ಅಂತಿಮ ರಾಜಕುಮಾರ ಶ್ರೀಕಂಠ ದತ್ತ ಅರಮನೆ ಸುತ್ತ ಇವ್ರದೇ ಇರಬೇಕು ಸಾಮಾನ್ಯವಾಗಿ, ಯಾರೋ ರಾಜವಂಶಸ್ಥರೇ. ಆದ್ದರಿಂದಾಗಿ ಅವ್ರದ್ದು ಸುತ್ತೂರು ಸ್ವಾಮಿಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಶ್ರೀಕಂಠ ದತ್ತ ಅವರು ಸ್ಟ್ಯಾಚ್ಯೂ ಆಗಬೇಕು, ಅನುಮತಿ ಕೊಡಿ. ಕಾರ್ಪೊರೇಷನ್ನು ಜಿಲ್ಲಾಧಿಕಾರಿ ಆಡಳಿತ ಕೊಡಿ ಅಂತ ಕೇಸ್ ಹಾಕ್ತಾರೆ.
ಅದು ಬಹಳ ತಮಾಷೆ ಇದಂದರೆ ಕೇರಳಕ್ಕೆ ಸಂಬಂಧಪಟ್ಟಂತೆ ಒಂದು ಹೈಕೋರ್ಟ್ ತೀರ್ಪಿದೆ. ಸಾರ್ವಜನಿಕ ಉದ್ಯಾನವನ ಮತ್ತು ಸಾರ್ವಜನಿಕ ರಸ್ತೆಗಳಲ್ಲಿ ಜನರಿಗೆ ಅಡ್ಡಿಪಡೋ ಉಂಟಾಗುವಂತೆ ಯಾವುದೇ ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸಬಾರ್ದು, ಅದು ಹೈಕೋರ್ಟ್ ತೀರ್ಮಾನ, ಸುಪ್ರೀಂ ಕೋರ್ಟ್ ತೀರ್ಮಾನ. ಅದು ಕೇರಳಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸು. ಅದನ್ನು ಕೋರ್ಟ್ ಮಾಡಿ ಇವರು ಕೇಸ್ ಹಾಕ್ತಾರೆ. ತಮಾಷೆ ಸಂಗತಿ ಅಂದರೆ ಕುರುಡು ಭಾವುಕತೆಯಿಂದ ಇವರು ಕೇಸ್ ಹಾಕ್ತಿದ್ದಾರೆ ಅನ್ನೋದಕ್ಕೆ ಇವರು ಹಾಕಿರುವಂಥ ಕಾರಣಗಳೇ ಕಾರಣ, ಸಾಕ್ಷಿ ಕೊಡುತ್ತ ಕಾರಣಗಳು. ಇವರು ಮೊದಲೇನು ಬರೀತಾರೆ, ಈ ಥರ ಮುನ್ಸಿಪಾಲ್ಟಿಯವರು ಅಬ್ಜೆಕ್ಷನ್ಸ್ ಇದು ಹೇಳಿ ಅಂದರು. ಸುತ್ತೂರು ಸ್ವಾಮಿ ಪ್ರತಿಮೆ ಹಾಕೋದಕ್ಕೆ ನಾವು ಯದುವಂಶದ ಕೊನೆ ರಾಜ್ಕುಮಾರದ್ದು ಹಾಕಬೇಕು, ಅದೇ ಸೂಕ್ತ ಅಂತ ನಾವು ಹಾಕಿದ್ವಿ. ಅವರು ಅದನ್ನು ತಿರಸ್ಕಾರ ಮಾಡಿದೆ ಜಿಲ್ಲಾಡಳಿತ. ಆದ್ದರಿಂದಾಗಿ ಈ ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ, ಸಾರ್ವಜನಿಕ ಉದ್ಯಾನ ಮತ್ತು ರಸ್ತೆಗಳಲ್ಲಿ ಹಾಕಬಾರ್ದು ಅಂತ, ಅದನ್ನು ಆ ಆಧಾರದ ಮೇಲೆ ಸುತ್ತೂರು ಸ್ವಾಮಿ ಹಾಕೋದನ್ನು ರದ್ದು ಮಾಡಿ ಅವರು ಕಾರಣ ಬರೀತಾರೆ. ಇದು ಯಾವನಾದ್ರೂ ಸ್ವಲ್ಪ ಯೋಚನೆ ಮಾಡುವಂಥ ಶಕ್ತಿ ಇದ್ದಿದ್ದರೆ ಆ ಅಡ್ವೊಕೇಟು ಅವ್ರು ಹೇಳಬೇಕಾಯ್ತು ಇವ್ರಿಗೆ, ನಿನ್ನ ಪ್ರತಿಮೆ ಹಾಕೋದಾದರೆ ಸುಪ್ರೀಂ ಕೋರ್ಟ್ ತೀರ್ಮಾನ ಬೇಡ, ನಿನ್ನ ಪ್ರತಿಮೆ ಹಾಕೋಕ್ಕೆ ಅವಕಾಶ ಇಲ್ಲ ಅಂದಾಗೆ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಹಾಕೋಂಗಿಲ್ಲ ಅಂತ. ನಿನ್ನ ಪ್ರತಿಮೆಗೆ ಯಾವ ಅವಕಾಶ ಕೊಟ್ಟಿದ್ದಾರೆ? ಹೈಕೋರ್ಟ್ ಜಡ್ಜು ಛೀಮಾರಿ ಮಾಡ್ತಾನದಕ್ಕೆ. ಇದು ಊರಿನ ಅರ್ಸುಗಳು ಯಾರು ಕೇಸ್ ಹಾಕಿದ್ದಾರೆ ಅದರ ಪರಿಣಾಮ ರಿಜೆಕ್ಟ್ ಆಯಿತು. ಅವರು ರೆವ್ಯೂ ಪಿಟಿಷನ್ ಹಾಕ್ತಾರೆ. ರೆವ್ಯೂ ಪಿಟಿಷನ್ ಹಾಕಿದಾಗ ಹೈಕೋರ್ಟು ಮೈಸೂರು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡುತ್ತೆ, ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಡ್ಡಿ ಉಂಟಾಗುತ್ತೋ ಇಲ್ವೋ. ಹೈಕೋರ್ಟ್ನಲ್ಲಿ ಕೋರ್ಟಲ್ಲಿ ಕೂತ್ಕೊಂಡು ಜಡ್ಜ್ ಏನು ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡಿ ನೀವು ವರದಿ ಕೊಡಿ, ನೀವೇ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ ಅವರು. ಜಿಲ್ಲಾಧಿಕಾರಿಯವರು ಹಿಂದಿನ ಜಿಲ್ಲಾಧಿಕಾರಿ ಎಂಥವರು ಗೌತಮ್ ಅಂತಿದ್ದರು, ಬಗಾದಿ ಗೌತಮ್. ಅವರು ಎರಡು ಮೀಟಿಂಗ್ ಕರೀತಾರೆ, ಚರ್ಚೆ ಮಾಡ್ತಾರೆ, ಎಲ್ಲರೂ ಕರೀತಾರೆ, ಈ ಪಾರ್ಟಿಗಳು ಯಾರ್ಯಾರಿದೆ. ನಾನು ಒಬ್ಬ ಪಾರ್ಟಿ ಅದರಲ್ಲಿ ಕರೆದು ಚರ್ಚೆ ಆಯಿತು. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿಲ್ಲ ಅವರು. ಈಗಿರುವಂಥ ಕೆ ವಿ ರಾಜೇಂದ್ರ ಬಂದು ಒಂದು ಎರಡು ತಿಂಗಳೊಳಗೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ. ಹಿಂದಿನ ಜನಗಳಿಗೆ ಗೊತ್ತಿಲ್ಲ ವಿಷಯ, ಹಿಂದಿಯಲ್ಲಿ ಪೈಪ್ ಲೈಟ್ಸ್ ಇತ್ತು, ಚಿಕ್ಕ ಸರ್ಕಲ್ ಇತ್ತು ಅಂತ ನಮ್ಮ ಹಿಂದಿನ ಯುವ ಪೀಳಿಗೆ ಅಂತ ಹೇಳೋ ಇಲ್ಲ ಇಂಥದ್ದು ಯಾರು ಇವರು ಗೊತ್ತಿಲ್ಲ. ಅವರು ಅವೆಲ್ಲವನ್ನೂ ತಗೊಂಡು ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳು ಮೂಡ ಕಾರ್ಪೊರೇಷನ್ನು ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೆ ಎಲ್ಲರನ್ನೂ ಕರೆದು ಚರ್ಚೆ ಮಾಡಿ ಒಂದು ರಿಪೋರ್ಟ್ ಮಾಡಿದ್ರು, ರೆಡಿ ಮಾಡಿದ್ರು. ಅದರ ಪ್ರಕಾರ ಇಲ್ಲಿ ಮುಂಚೆ ಒಂದು ಪುಟ್ಟ ಸರ್ಕಲ್ ಇತ್ತು, ಅದನ್ನೇ ಸ್ವಲ್ಪ ದೊಡ್ಡದು ಮಾಡಿ ಕಟ್ತಿದ್ದಾರೆ, ಹೊಸ ಸರ್ಕಲ್ ಅದ ಅಲ್ಲ ಅದು. ಆಮೇಲೆ ರಸ್ತೆ ವೈಶಾಲ್ಯ ತುಂಬ ಜಾಸ್ತಿ ಇದೆ, ಸಾರ್ವಜನಿಕರ ಓಡಾಟಕ್ಕೆ ವಾಹನಗಳ ಓಡಾಟಕ್ಕೆ ಏನೂ ತೊಂದರೆ ಆಗೋದಿಲ್ಲ ಅಂತ ಅವರು ತೀರ್ಮಾನ ಮಾಡ್ತಾರೆ. ನೀವೇ ಕ್ರಮ ತಗೊಳ್ಳಿ ಅಂತ ಹೈಕೋರ್ಟ್ ಹೇಳಿದೆ, ವರದಿ ನಮಗೆ ಸಲ್ಲಿಸಿ ಅಂತ ಹೇಳಿಲ್ಲ, ನೀವೇ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಬೇಕಾದ್ರೆ ಹೇಳ್ತೀನಿ, ಅದನ್ನು ಬೋಧ ಹೇಳ್ತೀನಿ. ಇದು ತಪ್ಪು ಅಭಿಪ್ರಾಯ ಬರೋ ಕಾರಣದಿಂದ
High Court judgment is yalla. Idhar to mukhya baada enta to line na na vode hettine. Sutto sambhagal haakodanda yeno prayojana illa. Kelsak marundo. Kone yadu vamshada antima puro raja purusha shikandatun haake. Badal nedo kanonag virudda. Sutto sambhagal haakodo. Supreme Court judgment virudda. Nandakudralla. Therefore, court heladu, sarvajanika hitasakti mokadamya mukhwada hakondo, ivaru tappu madidare. Idikkinta chimari madbeka. Arji hakadavaru murkhatanada paramavadhi idu. High court sariyagi helide. Great public places. Ika high court judgegalu alli kootkondo nodakagalla. ಅದಕ್ಕೆ ಡಿಸಿ ಅಧ್ಯಕ್ಷತೆಯಲ್ಲಿ ನೀವು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಯಾರ್ಯಾರಿದ್ದರೆ ಎಲ್ಲ ಹೋಗಿ ನೋಡಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಅರೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಆಗಿದೆಯಾ? ಸರ್ಕಲ್ ಮುಂಚೆ ಇತ್ತ ಹೊಸದಾಗಿ ಮಾಡಿದಾರ? ಇದನ್ನೆಲ್ಲ ವೆರಿಫೈ ಮಾಡಿ. ಅರ್ಜಿದಾರರು ಅದೇ ತಾನೇ ಮಾಡಿ ರಿಪೋರ್ಟ್ ಕೊಡಿ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಆ ಸರ್ಕಲ್ಲು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮೊದಲೇ ಇತ್ತ ಇಲ್ಲ ಆಮೇಲೆ ಬಂತ ಅಂತ ಅವ್ರು ಕೇಳ್ತಾರೆ. ಒಂದು ಚಿಕ್ಕ ಸರ್ಕಲ್ ಇತ್ತು, ಇದನ್ನು ಅವರು ದೊಡ್ಡದು ಮಾಡೋದು ಸ್ವಲ್ಪ ಅಷ್ಟೇ. ಆ ಚಿಕ್ಕ ಸರ್ಕಲ್ ಇಲ್ಲದೆ ಹೋಗಿದ್ದರೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಆಗ್ತಿತ್ತು. ಇವರು ಅದನ್ನೇ ರಿಪೋರ್ಟ್ ಕೊಡ್ತಾರೆ. ಕಾನೂನಿಗೆ ವಿರುದ್ಧ ಅಂದರೆ ಕ್ರಮ ತಗೊಳ್ಳಿ. ಕಾನೂನಿಗೆ ವಿರುದ್ಧ ಅಲ್ಲ, ಮುಂಚೆನೇ ಸರ್ಕಲ್ ಇತ್ತು, ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನೋದಾದರೆ ಆ ಕ್ರಮವನ್ನು ಅವರೇ ತಗೊಳ್ಳಿ ಅಂತ ಹೈಕೋರ್ಟ್ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹೈಕೋರ್ಟಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿಲ್ಲ ಅವರು. ನೀವು ರಿಪೋರ್ಟ್ ಕೊಡ್ರಿ, ನಾವು ಆಮೇಲೆ ಯೋಚನೆ ಮಾಡ್ತೀವಿ ಅಂತ ಹೇಳಿಲ್ಲ. ನೀವೇ ಕ್ರಮ ವಹಿಸುವುದು, ಪರಿಶೀಲನೆ ಮಾಡಿ. ಇದರ ಪ್ರಕಾರ ಇವರು ಆರ್ಡರ್ ಏನು ಇಶ್ಯೂ ಮಾಡ್ತಾರೆ, ಎಲ್ಲ ಕ್ರಮವನ್ನು ಜಿಲ್ಲಾಧಿಕಾರಿಗಳ ಸಮಿತಿಯೇ, ಜಿಲ್ಲಾಧಿಕಾರವೇ ತಗೋಬೇಕು ಅಂತ ಹೈಕೋರ್ಟು ಆರ್ಡ್ರ್ ಪಾಸ್ ಮಾಡಿದೆ. ಅದರಂತೆ ಇವರು ಜಿಲ್ಲಾಧಿಕಾರಿಗಳು ಉಲ್ಲಂಘನೆ ಆಗಿಲ್ಲ, ಮುಂಚೆ ಸರ್ಕಲ್ ಇತ್ತು, ಸರ್ಕಾರಿ ಆದೇಶ ಸ್ವಾಮಿಗಳ ಪ್ರತಿಮೆ ಹಾಕೋದಕ್ಕೆ ಬಂದದ್ದು ಕೋರ್ಟ್ ಆದೇಶದ ಉಲ್ಲಂಘನೆ ಅಲ್ಲ ಅಂತ ಹೇಳಿದೆ. ಕ್ರಮ ಅವ್ರು ವಹಿಸಿದ್ದಾರೆ. ಅದರ ಪ್ರಕಾರ ಯಾರೋ ಅಲ್ಲಿ ಸ್ಟ್ಯಾಚ್ಯು ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ನಂಗೆ ಗೊತ್ತಿಲ್ಲ. ರಾತ್ರಿ ಯಾಕೆ ಹಾಕಿದ್ರು, ಬೆಳಗ್ಗೆ ಯಾಕೆ ಹಾಕಲಿಲ್ಲ, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಹೈಕೋರ್ಟ್ ಆದೇಶದ ಪ್ರಕಾರ ಜಿಲ್ಲಾಧಿಕಾರಿಗೆ ಎಲ್ಲ ಆಡಳಿತವನ್ನು ಕೊಟ್ಟಿದ್ದರು, ಸ್ವಾತಂತ್ರ್ಯ ಇತ್ತು, ಅವರು ಅದನ್ನು ಮಾಡಿದ್ದಾರೆ. ಇಲ್ಲಿ ಇಲ್ಲಾರೋ ಮೊನ್ನೆ ಗಲಾಟೆ ಆಯಿತು ಅಂತ ಹೇಳ್ತಾರಲ್ಲ, ಅದು ಆದರೆ ಕೋರ್ಟ್ ಆದೇಶ ಜಿಲ್ಲಾಧಿಕಾರಿಗಳ ವರದಿಯನ್ನು ಓದದೇ ಆಗಿರುವಂಥ ಅನಾಹುತ ಅಂತ ಹೇಳ್ಬೋದು. ತಪ್ಪು ಕಾರ್ಯ ಓದಿದ್ದರೂ ಅರ್ಥ ಆಗದೇ ಇರಬಹುದು. ಕರಿ ಕರ್ನಾಟಕ ಹಾಕ್ಕೊಂಡಾಗ ಕಪ್ಪಗೆ ಕಾಣುತ್ತದೆ. ಪೂರ್ವಾಗ್ರಹ ಪೀಡಿತ ದೃಷ್ಟಿಯಿಂದ ನೋಡಿದಾಗಲೂ ಹಾಗೆ ಆಗ್ತವೆ ಯಾವುದೇ ಆದೇಶಗಳು. ಆ ರೀತಿಯಲ್ಲಿ ಈ ಕೋರ್ಟ್ ಆದೇಶದ ಪ್ರಕಾರ ಜಿಲ್ಲಾಧಿಕಾರಿಗಳ ವರದಿ ಪ್ರಕಾರ ಸುತ್ತೂರು ಸ್ವಾಮಿಯವರ ಪ್ರತಿಮೆಯನ್ನು ಅಲ್ಲಿ ಇಲ್ಲಿ ಇನ್ನೊಂದು ಇಲ್ಲ ಏನಂದರೆ ಗನ್ನವ್ ಸರ್ಕಲ್ ಅಂತ ಹೇಳ್ತಿದ್ದಾರೆ. ಶಿವರಾತ್ರಿ ರಾಜೇಂದ್ರ ವೃತ್ತ ಅಂತ ಹೊಸ ನಾಮಕರಣ ಆದದ್ದು ಇಲ್ಲ. ಆ ವೃತ್ತದ ಗನ್ನವ್ ಸರ್ಕಲ್ ಇಟ್ಕೊಳ್ಳ ನಾವು. ಆ ಸರ್ಕಲ್ನಲ್ಲಿ ಪ್ರತಿಮೆ ಹಾಕೋದ್ರಿಂದ ಯಾವುದೇ ಕಾನೂನು ಉಲ್ಲಂಘನೆ ಇಲ್ಲ ಅಂತಾಗಿದೆ. ಅವರು ಯಾರ ಪ್ರತಿಮೆ ನಿಲ್ಲಿಸಿದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡ್ಬೋದು. ಹೋರಾಟ ಮಾಡೋಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಬೇಕಾದ್ರೆ ಅವ್ರು ಮತ್ತೆ ಕೋರ್ಟ್ಕೋಬೋದು, ಡಬಲ್ ಬೆಂಚ್ಕೋಬೋದು, ಇನ್ನೊಂದು ರಿವ್ಯೂ ಪಿಟಿಷನ್ ಹಾಕ್ಬೋದು, ಇದನ್ನು ಕ್ವ್ಯಾಶ್ ಮಾಡಿ ಅಂತ ಹಾಕ್ಬೋದು. ಅವ್ರಿಗೆ ಸ್ವಾತಂತ್ರ್ಯ ಇದೆ. ಆದರೆ ನನಗೆ ಅನಿಸುವ ಮಟ್ಟಿಗೆ ಈ ಆದೇಶದ ಪ್ರಕಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ತಗೊಂಡಿರುವ ತೀರ್ಪು ಏನಿದೆ ಅದು
이런 도시에 일리대 일리야 일리노래 일리 원래는 아고들라한테 내려와 결대로 일라지카리가라 버르데 누라트 라젠드루토 가나 서로체 냐야라야다 ದಿನಾಂಕ 29 9 2009ರ ಆದೇಶದ ನಿಕಟ ಪೂರ್ವದಲ್ಲಿ ಅಸ್ತಿತ್ವದಲ್ಲಿರುವುದು ನಿಶ್ಚಯವಾಗಿದೆ ಕೋರ್ಟ್ ಆದೇಶ ಬರಕ್ಕೆ ಮುಂಚೆನೇ ಇದು ಇತ್ತು ಅಂತ ಆಗುತ್ತೆ ಸುತ್ತೂರು ಮಠ ವರ್ಸಸ್ ಅರಮನೆ ಅರಮನೆ ಎಂದಾಗ ಅರಮನೆಯಲ್ಲಿ ಹಿಂದೂ ವಾಸವಾಗಿರುವಂಥ ಜನ ಅವ್ರಿಗೆ ಒಂದು ಎಸ್ಕೇಪ್ ರೂಟ್ ಇದೆ ಅರಮನೆಯವ್ರಿಗೆ ನಾನು ಕೇಸ್ ಹಾಕಿಲ್ಲಪ್ಪ ಅಂತ ಹೇಳ್ಬೋದು ಆದರೆ ಸೂತ್ರದಾರರು ಅರಮನೆಯವರೇ ಏಕೆಂದರೆ ನಾನು ನಿಮಗೆ ಒಂದು ಪತ್ರ ಹೇಳ್ತೀನಿ ಪ್ರಮೋದ ಒಡೆಯರವರು ಸುತ್ತೂರು ಸ್ವಾಮಿಗಳಿಗೆ ಒಂದು ಪತ್ರ ಬರೀತಾರೆ 2017ರಲ್ಲಿ 1/9/2017 ದಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಪ್ಯಾಲೇಸ್ ರೋಡ್ ವಸಂತ ನಗರ ಆ ಲೆಟ್ರಲ್ಲಿ ಪ್ರಮೋದಾದೇವಿ ಒಡೆಯರವರು ಈಗಿನ ಸುತ್ತೂರು ಸ್ವಾಮೀಜಿಗೆ ಒಂದು ಪತ್ರ ಬರೀತಾರೆ ಶ್ರೀ ಸ್ವಾಮೀಜಿಯವರಲ್ಲಿ ಪ್ರಣಾಮಗಳು ಪೂಜ್ಯ ಶ್ರೀ ಶ್ರೀ ದೇಶಿಕೇಂದ್ರ ಸ್ವಾಮಿಗಳ ಪ್ರತಿಮೆಯನ್ನು ಶ್ರೀ ಸುತ್ತೂರು ಮಠದ ವತಿಯಿಂದ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂಬುದಾಗಿ ಮಾಧ್ಯಮದಿಂದ ತಿಳಿದುಬಂದಿದೆ ಏತನ್ಮಧ್ಯೆ ಉದ್ದೇಶಿತ ಸ್ಥಳದಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ ಪ್ರತಿಮೆಯನ್ನು ಸ್ಥಾಪಿಸಬೇಕೆಂಬುದು ಸಾರ್ವಜನಿಕರಿಗೆ ಹಾಗೂ ವಿವಿಧ ಸಂಸ್ಥೆಗಳ ಸಂಕಲ್ಪವಾಗಿದ್ದು ಅರಮನೆಯ ಸುತ್ತಲೂ ಮಹಾರಾಜರ ಪ್ರತಿಮೆ ಸ್ಥಾಪಿಸುವುದು ಸೂಕ್ತ ಎಂಬುದಾಗಿ ನನಗೆ ಬಹಳಷ್ಟು ವಿನಂತಿ ಪತ್ರಗಳು ಬಂದಿವೆ ಸಂದರ್ಭದ ಸೂಕ್ಷ್ಮತೆ ಹಾಗೂ ಸಾರ್ವಜನಿಕರ ಒತ್ತಾಸೆಗೆ ತಾವು ಸ್ಪಂದಿಸಿ ಪೂಜ್ಯ ಶ್ರೀ ಸ್ವಾಮೀಜಿಯವರ ಪ್ರತಿಮೆಯನ್ನು ಸ್ಥಾಪಿಸುವ ಸ್ಥಳವನ್ನು ಮರುಪರಿಶೀಲಿಸುವ ಔದಾರ್ಯವನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಬದಲಾಸಿ ಅಂತ ಕೇಳಿಲ್ಲ ಸ್ವಾಗತಿಸುತ್ತೇನೆ ಇದು ಬರೆದದ್ದು 2017 9 ಬೆಂಗಳೂರು ಅರಮನೆಯಿಂದ ಆಮೇಲೆ 15/7/2022 ಬೆಂಗಳೂರು ಅರಮನೆ ಲೆಟ್ರಡ್ಡೇನೆ ಈಗಿನ ಸ್ವಾಮಿಗಳಿಗೆ ಪತ್ರ ಬರೀತಾರೆ ವಿಷಯ ಶ್ರೀ ಶ್ರೀ ರಾಜೇಂದ್ರ ಸ್ವಾಮಿಗಳ ಪ್ರತಿಮೆಯನ್ನು ಸ್ಥಾಪಿಸುವ ಬಗ್ಗೆ ಉಲ್ಲೇಖ ನನ್ನ ಆ ಹಳೆ ಪತ್ರ ಪೂಜ್ಯ ಶ್ರೀ ರಾಜೇಂದ್ರ ಸ್ವಾಮಿಗಳ ಪ್ರತಿಮೆಯನ್ನು ಸುತ್ತೂರು ಮಠದ ವತಿಯಿಂದ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂಬುದಾಗಿ ತಿಳಿದು ಅತ್ಯಂತ ಸಂತೋಷವಾಗಿದೆ ಉಲ್ಲೇಖ ಪತ್ರದಲ್ಲಿ ತಿಳಿಸಿರುವಂತೆ ಉದ್ದೇಶಿತ ಸ್ಥಳದಲ್ಲಿ ಅರಮನೆ ವರಹ ದ್ವಾರದ ಹೊರಗಡೆ ಇರುವ ಗನ್ನೌಸ್ ವೃತ್ತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಪ್ರತಿಮೆ ಸ್ಥಾಪಿಸಬೇಕೆಂಬುದು ಸಾರ್ವಜನಿಕರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಕಲ್ಪವಾಗಿದ್ದು ಕೆಆರ್ ವೃತ್ತದಲ್ಲಿ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಅರಮನೆಯ ಜಯಚಾಮರಾಜ ಬಲರಾಮ ದ್ವಾರದ ಮುಂಭಾಗದಲ್ಲಿ ಮಹಾರಾಜ ಚಾಮರಾಜ ಒಡೆಯರವರ ಪ್ರತಿಮೆ ಹಾಗೂ ಹಾರ್ಡಿಂಗ್ ವೃತ್ತದಲ್ಲಿ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದ್ದು ಅರಮನೆಯ ಸುತ್ತಲೂ ಮಹಾರಾಜರ ಪ್ರತಿಮೆ ಸ್ಥಾಪಿಸುವುದು ಸೂಕ್ತ ಎಂಬುದಾಗಿ ನನಗೆ ಬಹಳಷ್ಟು ವಿನಂತಿ ಪತ್ರಗಳು ಬಂದಿವೆ ಸಂದರ್ಭದ ಸೂಕ್ಷ್ಮತೆ ಹಾಗೂ ಸಾರ್ವಜನಿಕರ ಒತ್ತಾಸೆಗೆ ತಾವು ಸ್ಪಂದಿಸಿ ಪೂಜ್ಯ ಶ್ರೀ ಸ್ವಾಮೀಜಿಯವರ ಪ್ರತಿಮೆಯನ್ನು ಸ್ಥಾಪಿಸುವ ಸ್ಥಳವನ್ನು ಮರುಪರಿಶೀಲಿಸುವ ಔದಾರ್ಯವನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಇಲ್ಲೂ ಪ್ರಾರ್ಥನೆ ಇಲ್ಲ
ನೀವು ಮಾಡೋದನ್ನು ಸ್ವಾಗತಿಸುತ್ತೇನೆ. ಇದು ಪತ್ರ, ಈ ಎರಡು ಪತ್ರ. ಇಲ್ಲಿ ಒಂದು ಮಾತು ಹೇಳಬೇಕು ನಾನು ನಿಮಗೆ. ಪತ್ರ ಇದೆ ಈಗಂತು. ಇವತ್ತು ಅಂದರೆ, ಇವತ್ತು ಅಂದರೆ 9ನೇ ತಾರೀಕು, 9/12/2023. ಮೈಸೂರಿನ ಗನ್ ಹೌಸ್ ತಡ ಬಳಿ ತಡರಾತ್ರಿ ಕ್ರೇನ್ ಉಪಯೋಗಿಸಿ ಪ್ರತಿಮೆಯನ್ನು ಸ್ಥಾಪಿಸಲು ಮುಂದಾಗಿರುವ ವಿಷಯ ಅತ್ಯಂತ ದುರದೃಷ್ಟಕರ ಸಂಗತಿ. ಈ ಕುರಿತು ಪ್ರಬುದ್ಧ ಸಂಸ್ಥೆಯಿಂದ ಇಂಥ ಘಟನೆ ನಿಜಕ್ಕೂ ಸಮಂಜಸವಲ್ಲ. ಉದ್ದೇಶಿತ ಪ್ರತಿಮೆಯ ಸ್ಥಾಪನೆಗೆ ಸತತವಾಗಿ ಪ್ರತಿರೋಧ ತೋರಿದ ಸಾರ್ವಜನಿಕರಿಗೆ ಸ್ಪಂದಿಸಿ ಈ ಬಗ್ಗೆ ಪುನರ್ ವಿಮರ್ಶೆ ಮಾಡಲು ಮನವಿ ಕೂಡ ತಲುಪಿಸಿ ನನ್ನ ಬೆಂಬಲ ಸೂಚಿಸಿದ್ದೆ. ವಾಸ್ತವಿಸಲಿದೆ ಈ ಕುರಿತು ಸಂಬಂಧ ಈ ಕುರಿತು ಪ್ರಬುದ್ಧ ಸಂಸ್ಥೆಯಿಂದ ಇಂಥ ಘಟನೆ ನಿಜಕ್ಕೂ ಸಂಬಂಧಿಸಬಲ್ಲ. ಒಳ್ಳೆಯದು. ಉದ್ದೇಶಿತ ಪ್ರತಿಮೆಯ ಸ್ಥಾಪನೆಗೆ ಸತತವಾಗಿ ಪ್ರತಿರೋಧ ತೋರಿದ ಸಾರ್ವಜನಿಕರಿಗೆ ಸ್ಪಂದಿಸಿ ಈ ಬಗ್ಗೆ ಪುನರ್ವಿಮರ್ಶೆ ಮಾಡಲು ಮನವಿ ಕೂಡ ತಲುಪಿಸಿ ನನ್ನ ಬೆಂಬಲ ಸೂಚಿಸಿದ್ದೆ. ಪಾಸ್ಟ್ ಟೆನ್ಸಲ್ಲಿದೆ, ಗೊತ್ತಿಲ್ಲ ನನಗೆ. ಪ್ರಮೋದಾದೇವಿ ಒಡೆಯರ್, ಇದು ಮೈಸೂರು ಅರಮನೆಯಿಂದ ಬರೆದಿದ್ದಾರೆ. ಆಯಿತು. ಅರಮನೆ ಸುತ್ತ ಮಹಾರಾಜರದೇ ಪ್ರತಿಮೆ ಇರೋದು ಸೂಕ್ತ ಅಂತ ಹೇಳಿದ್ದಾರೆ. ದಯವಿಟ್ಟು ಪ್ರಮೋದಾದೇವಿ ಒಡೆಯರ್ ಅವರು ಒಂದು ಸಲ ಅರಮನೆ ಸುತ್ತ ಒಂದು ನಡ್ಕೊಂಡು ಹೋಗ್ಬೇಕು. ಕಾರಲ್ಲಿ ಹೋದ್ರೂ ಪ್ರಯೋಜನ ಇರೋಲ್ಲ, ನಡ್ಕೊಂಡು ಹೋದರೆ ಅರಮನೆಗೆ ಬಹುಶಃ ಬ್ರಹ್ಮಪುರಿ ಗೇಟು ಅಂತ ಕಾಣುತ್ತೆ, ಏನೋ ಗೊತ್ತಿಲ್ಲ.